ನೋಡಿ ರೇಡಿಯಲ್ ಸೆಮಿ ಸರ್ಕಲ್ ಚಾಪ್ಟರ್ ಎಕ್ಸಲ್. ಆ್ಯಸ್ ವಿ ಹ್ಯಾವ್ ಲರ್ನ್ಡ್ ದ್ಯಾಟ್ ಎ ರೈಟ್ ಸೆಮಿ ಸರ್ಕಲ್ ಆ್ಯಡ್ಸ್ ಡಬ್ಲ್ಯೂ ಇನಿಷಿಯಲಿ ಬಿಫೋರ್ ಕೆ ಜಿ ಎಮ್ ಆ್ಯಂಡ್ ಟೂ ಫಾರ್ಮ್ಸ್ ಆರ್ ಆಫ್ ಆರ್. ಇದು ಹೇಗಾದರೆ ಹೇಳಿದಾಗ ಫಸ್ಟ್ ಚಾಪ್ಟರಲ್ಲಿ ಏನಿದೆ, ಇನ್ ದಿಸ್ ಚಾಪ್ಟರ್ ವಿ ಯೂಸ್ ಮೀಡಿಯಲ್ ಸೆಮಿ ಸರ್ಕಲ್ ವಿಚ್ ಆಲ್ಸೋ ರೆಪ್ರೆಸೆಂಟ್ಸ್ ಡಬ್ಲ್ಯೂ ಆನ್ ಸಮ್ ಕಂಡೀಷನ್ಸ್ ಆ್ಯಸ್ ಸ್ಟೇಟೆಡ್ ಹಿಯರ್ ಆಫ್ಟರ್. ದೇರ್ ಆರ್ ಟೂ ಟೈಪ್ಸ್ ಆಫ್ ಮೀಡಿಯಲ್ ಸೆಮಿ ಸರ್ಕಲ್ ಯೂಸ್ಡ್, ದಟ್ ಈಸ್ ಟು ಸೇ ರೈಟ್ ಆ್ಯಂಡ್ ಲೆಫ್ಟ್ ಸೆಮಿ ಸರ್ಕಲ್ ಆ್ಯಂಡ್ ಯೂಸ್ ಟು ರೀಪ್ರೆಸೆಂಟ್ ಆ್ಯಸ್ ಪರ್ ಬಿಲೋ ಚಾರ್ಟ್. ಇಲ್ಲಿ ಚಾರ್ಟ್ ಇದೆ, ಸೀರಿಯಲ್ ನಂಬರ್ ಅವಶ್ಯಕತೆ ಇರಲಿಲ್ಲ, ಸುಮ್ಮನೆ ನಾನು ಹಾಕಿನ. ಯಾಕೆಂದರೆ ಇರೋದೇ ಒಂದು ಲೆಫ್ಟ್ ಮೀಡಿಯಲ್ ಸೆಮಿ ಸರ್ಕಲ್. ಇದನ್ನು ಯಾವ ರೀತಿ ಬರೀಬೇಕಂದ್ರೆ ರಿಟರ್ನ್ ವಿತ್ ಲೆಫ್ಟ್ ಮೋಷನ್ ಇಲ್ಲಿದೆ, ಅದರ ಸಿಂಬಲ್ ಸಿಂಬಲ್ ನೋಡಿ ಹೀಗೆ. ಇದು ಸೀರಿಯಲ್ ಹೀಗೆ ಅಂದರೆ ಲೆಫ್ಟ್, ನಿಮ್ಮ ಕೈ ಬರೀಬೇಕಾದ್ರೆ ಲೆಫ್ಟ್ ಸೈಡಿಂದ ಟರ್ನ್ ಆಗುತ್ತೆ. ಸೊ ಇದು ಏನು ರಿಪ್ರೆಸೆಂಟ್ ಮಾಡುತ್ತೆ, ಆಮೇಲೆ ರಿಪ್ರೆಸೆಂಟ್ಸ್ ಡಬ್ಲ್ಯೂ ಪ್ಲಸ್ ಎನಿ ಡಾಟ್ ಓವೆಲ್ಸ್, ಡಬ್ಲ್ಯೂ ಮತ್ತು ಯಾವುದಾದ್ರೂ ಡಾಟ್ ಓವೆಲ್ಸ್. ನಿಮಗೆ ಫಸ್ಟ್ ಎಕ್ಸಾಂಪಲ್ಸ್ ಕೊಡಿ, ಡಬ್ಲ್ಯೂ ಪ್ಲಸ್ ಅನಂತರ ಡಾಟ್ ಓವೆಲ್ಸ್ ಯಾವುದಿದೆ, ಪಾ ಮಿ ವಿ ಮತ್ತು ಡಾಟ್ ಓವೆಲ್ಸ್ ಲೈಟ್ ದ್ಯಾಟ್ ಪೆನ್ ಈಸ್. ಸೊ ಈ ಎಲ್ಲ ಓವೆಲ್ಸ್ ಡಬ್ಲ್ಯೂ ಜೊತೆಗೆ ಇವೆಲ್ಲ ಓವೆಲ್ಸ್ ಯಾವುದಾದ್ರೂ ಒಂದಿರ್ಬೋದು. ನೀವು ಫಸ್ಟ್ ಪ್ಲೇಸ್ ಬಂದರೆ ಡಬ್ಲ್ಯೂ ಮತ್ತು ಪಾ ಇರುತ್ತೆ ಅಥವಾ ಡಬ್ಲ್ಯೂ ಅಥವಾ ದ್ಯಾಟ್ ಇರುತ್ತೆ. ಸೆಕೆಂಡ್ ಪ್ಲೇಸ್ ಬಂದರೆ ಡಬ್ಲ್ಯೂ ಮತ್ತು ಮೇ ಇರುತ್ತೆ ಅಥವಾ ಡಬ್ಲ್ಯೂ ಮತ್ತು ಪೆನ್ ಓವೆಲ್ ಪೆನ್ ಸೌಂಡ್ ಇರುತ್ತೆ. ಥರ್ಡ್ ಪ್ಲೇಸ್ ಬಂದರೆ ಡಬ್ಲ್ಯೂ ಮತ್ತು ವಿ ಇರುತ್ತೆ ಅಥವಾ ಡಬ್ಲ್ಯೂ ಮತ್ತು ಈಸ್ ಇರುತ್ತೆ. ಇಲ್ಲೂ ಹಾಗೆ ರೈಟ್ ಸೆಮಿ ಸರ್ಕಲ್, ರೈಟ್ ಮೀಡಿಯಲ್ ಸೆಮಿ ಸರ್ಕಲ್, ಇದನ್ನು ಬರೆಯೋದು ರೈಟ್ ವಿತ್ ಇದು ರಿಟರ್ನ್ ವಿತ್ ರೈಟ್ ಮೋಷನ್, ರಿಟರ್ನ್ ವಿತ್ ರೈಟ್ ಮೋಷನ್ ನೋಡಿ ಅದರ ಸಿಂಬಲ್ ಇದೆ. ಇದು ಬರೀಬೇಕಾದ್ರೆ ನಿಮ್ಮ ಕೈ ರೈಟ್ ಮೋಷನಲ್ಲಿ ರೈಟ್ ಸೈಡ್ ಟರ್ನ್ ಆಗುತ್ತೆ, ಇದು ಲೆಫ್ಟ್ ಮೋಷನಲ್ಲಿ ಬರೀಬೇಕಾದ್ರೆ ಲೆಫ್ಟ್ ಸೈಡ್ ಟರ್ನ್ ಆಗುತ್ತೆ, ಹೀಗೆ ಇದು ರೈಟ್ ಮೋಷನಲ್ಲಿ ಟರ್ನ್ ಆಗುತ್ತೆ. ಸೊ ಇದೇನು ರಿಪ್ರೆಸೆಂಟ್ ಮಾಡುತ್ತೆ, ರಿಪ್ರೆಸೆಂಟ್ಸ್ ಡಬ್ಲ್ಯೂ ಪ್ಲಸ್ ಎನಿ ಡ್ಯಾಶ್ ವರ್ಡ್ಸ್. ನೋಡಿ ರೈಟು ಅದಕ್ಕೂ ಡಿಫ್ರೆನ್ಸ್ ಏನಂದರೆ ರೈಟು ಲೆಫ್ಟು ಡಬ್ಲ್ಯೂ ವಿತ್ ಡಾಟ್ ಓವೆಲ್ಸ್ ಕಳಿಸುತ್ತೆ, ರೈಟ್ ಮೋಷನ್ ಬಂದು ಡಬ್ಲ್ಯೂ ವಿತ್ ಎನಿ ಡ್ಯಾಶ್ ವರ್ಡ್ಸ್. ಸೊ ಮಿಲ್ಯು ಥರ ಅದೇ ಥರ ಚಾರ್ಟ್ ಇದೆ, ಡಬ್ಲ್ಯೂ ಫಸ್ಟ್ ಇರಲೇಬೇಕು ಪ್ಲಸ್ ಅದ್ರ ಜೊತೆಗೆ ಆಲ್ ಗೋ ಟು, ದೀಸ್ ಆರ್ ಆಲ್ ಡ್ಯಾಶ್ ಓವೆಲ್ಸ್ ಆಲ್ ಗೋ ಟು. ಆನಂತರ ನಾಟ್ ಮಚ್ ಗುಡ್, ಇದು ಡ್ಯಾಶ್ ಓವೆಲ್ಸ್ ಲೈಟ್ ಡ್ಯಾಶ್. ಸೊ ಫಸ್ಟ್ ಪ್ಲೇಸ್ ಬರೆದ್ರೆ ಡಬ್ಲ್ಯೂ ಮತ್ತು ಆಲ್, ಸೆಕೆಂಡ್ ಪ್ಲೇಸ್ ಬರೆದ್ರೆ ಡಬ್ಲ್ಯೂ ಮತ್ತು ಗೋ, ಥರ್ಡ್ ಪ್ಲೇಸ್ ಬರೆದ್ರೆ ಡಬ್ಲ್ಯೂ ಮತ್ತು ಟು. ಅದೇ ಲೈಟ್ ಡಾಶ್ ಇದೆ ಬಂದರೆ ಡಬ್ಲ್ಯೂ ಫಸ್ಟ್ ಪ್ಲೇಸ್ ಬರೆದ್ರೆ ಡಬ್ಲ್ಯೂ ಪ್ಲಸ್ ನಾಟ್, ಡಬ್ಲ್ಯೂ ಪ್ಲಸ್ ಮಚ್ ಸೆಕೆಂಡ್ ಪ್ಲೇಸ್, ಡಬ್ಲ್ಯೂ ಮಚ್ ಗುಡ್ ಥರ್ಡ್ ಪ್ಲೇಸ್. ಸೊ ಈ ರೀತಿ ಒಂದು ಚಾಪ್ಟರ್ ಇದೆ. ಸೊ ಇದರಲ್ಲಿ ಏನಾದ್ರು ಡೌಟ್ ಬಂದರೆ ನೀವು ನನಗೆ ಕೇಳ್ಬೋದು. ನೆಕ್ಸ್ಟ್ ಇನ್ನು ಇದಕ್ಕೆ ತಕ್ಕ ಹಾಗೆ ಚಾಪ್ಟರ್ನಲ್ಲಿ ಕೊಟ್ಟಿರ್ತಕ್ಕಂಥ ಎಕ್ಸಾಂಪಲ್ಸ್ ಮಾತ್ರ ನಾನು ಹೇಳಿರ್ತೀನಿ. ಎಕ್ಸೈಸಲ್ಸಿ ಇರತಕ್ಕಂಥ ಯಾವುದೇ ಔಟ್ಲೈನ್ಗೆ ಡೌಟ್ ಬಂದರೆ ನನಗೆ ಫೋನ್ ಮಾಡಿ ಕೇಳಿ. ಈಗ ಬೊಡಾಯ್ರ್, ಬಿ ಓ ಯು ಬೌ ಡಾಯ್ರ್ ಅಂತ ಹೇಳ್ತೀನಿ, ಬೌ ಮೀಡಲ್ ಸೆಮಿ ಸರ್ಕಲ್ ನೋಡಿ, ಬಿ ಓ ಯು ಡಿ ಓ ಐ ಆರ್ ಬೌಡಾರ್. ಬೌ ಅಂದರೆ ಡಬ್ಲ್ಯೂ ಥರ ಸೌಂಡ್ ಆಗುತ್ತೆ ಅವ್ರ ಥರ, ಬಟ್ ಅದ್ರ ಜೊತೆಗೆ ಇನ್ನೊಂದು ಆಯ್ ಓವಲ್ ಇದೆ, ಆಯ್ ಓವಲ್ ಇದೆ. ಸೊ ಹೀಗಾಗಿ ಬಿ ಡಿ ಅಪ್ವರ್ಡ್ ಆರ್ ಬರೀರಿ, ಯಾಕಂದರೆ ಎರಡು ಕಂಟಿನ್ಯೂಸ್ ಆಗಿ ಡೌನ್ಲೋಡ್ ಸ್ಟ್ರೋಕ್ ಬರುತ್ತೆ. ಇಲ್ಲಿ ನೋಡಿ ಬಿ ಬರೀರಿ, ಡಿ ಬರೀರಿ, ಅಪ್ವರ್ಡ್ ಆರ್ ಬರೀರಿ. ಇಲ್ಲಿ ಥರ್ಡ್ ಪ್ಲೇಸಲ್ಲಿ ಔ ಡಬ್ಲ್ಯೂ, ಇಲ್ಲಿ ಬೌಡ್ ಆಯ್ ಆಯ್ತಾ. ಆ್ಯಸ್ ವೇಜ್ ಎಸ್ ಬರೀರಿ ಫಸ್ಟ್ ಪ್ಲೇಸ್, ಆನಂತರ ಜೆ ಬರೀರಿ, ಆ್ಯಸ್ ಆಯಿತು. ಆ್ಯಸ್ ಯು ವೇಜ್ ಅಂದರೆ ಆ್ಯಸ್ ಯು ವೇಜ್ ಎಷ್ಟನೇ ಪ್ಲೇಸು, ಎ ಮೇ ಓವಲ್. ಸೊ ಲೆಫ್ಟ್ ಸೆಮಿ ಸರ್ಕಲ್ ಜೆಗಿಂತಲೂ ಮುಂಚೆ ಇಲ್ಲಿ ಲೆಫ್ಟ್ ಸೆಮಿ ಸರ್ಕಲ್ ಇಡಿ. ಆ್ಯಸ್ ವೇಜ್ ಸಿ ವೀಡ್,
seaweed. S ಬರೀರಿ, W ಬರೀರಿ. ಸಿಗಂತ ಇಲ್ಲಿ ಥರ್ಡ್ ಪ್ಲೇಸ್ ಬರೆದಿದ್ರೆ ಇ ಓ ಇದೆ, ಸೊ ಇಡೋ ಅವಶ್ಯಕತೆ ಇಲ್ಲ. ಇಲ್ಲಿ ಡಿಗಿಂತಲೂ ಮುಂಚೆ ಡಬ್ಲ್ಯೂ ಪ್ಲಸ್ ಇ ಓವಲ್ ಬಿ ಓವಲ್ ಇಡಬೇಕು ಥರ್ಡ್ ಪ್ಲೇಸು. ಸೊ ಇಲ್ಲಿ ಒಂದು ಥರ್ಡ್ ಪ್ಲೇಸ್ ಡಬ್ಲ್ಯೂ ಇ ಸಿ ಬಿ ಸಿ ವಾರ್ಡ್. ಸಿ ವಾರ್ಡ್ ಸೇಮ್ ಮತ್ತು ಇದೆ, ಇದ್ರ ಥರನೇ ಆ ಓವಲ್ ಥರನೇ ಸೌಂಡ್ ಆಗುತ್ತೆ. ಸಿ ಆರ್ ದಪ್ಪ ಮಾಡಿ ಅರ್ಧ ವಾರ್ಡ್. ಇಲ್ಲಿ ಆರ್ಗಿಂತಲೂ ಮುಂಚೆ ಸಿ ಆರ್ ದಪ್ಪ ಮಾಡಿ ಅರ್ಧ ಬರ್ರಿ. ಇಲ್ಲಿ ಲೆಫ್ಟ್ ಮೋಷನ್ ಇಡಿ ವಾರ್ಡ್ ಪಾವಲ್. ನೆಕ್ಸ್ಟ್ ವರ್ಡ್ಸ್ ವರ್ತ್. ವರ್ಡ್ಸ್ ವರ್ತ್ ಇಲ್ಲಿ ನೋಡಿ, ಇದು ಒಂದು ಒಳ್ಳೆ ಎಕ್ಸಾಂಪಲ್ ಇದೆ. ವರ್ಡ್ಸ್ ವರ್ತ್ ಇಲ್ಲಿ ಏನಾಗುತ್ತೆ, ಸ್ಟಾರ್ಟಿಂಗ್ನಲ್ಲೂ ಒಂದು ಡಬ್ಲ್ಯೂ ಬಂದಿದೆ, ಸೆಂಟರ್ನಲ್ಲಿ ಒಂದು ಡಬ್ಲ್ಯೂ ಬಂದಿದೆ. ಸೊ ಸ್ಟಾರ್ಟಿಂಗು ಒಂದು ನೀವೇನು ಮಾಡಬೇಕು, ಸ್ಟಾರ್ಟಿಂಗ್ ಸಹಿತ ಒಂದು ಡಬ್ಲ್ಯೂ ಇನಿಷಿಯಲ್ ಡಬ್ಲ್ಯೂ ಯೂಸ್ ಮಾಡಬೇಕು ಸೆಮಿ ಸರ್ಕಲ್. ಆನಂತರ ಸೆಂಟರ್ನಲ್ಲಿ ಒಂದು ಇದು ಇಡಬೇಕು ಸೆಮಿ ಸರ್ಕಲ್. ನೋಡಿ ಹೇಗೆ ಬರೀತೀರಾ ವರ್ಡ್ಸ್ ವರ್ತ್ ಸೆಮಿ ಸರ್ಕಲ್ ಸ್ಟಾರ್ಟಿಂಗ್ನಲ್ಲಿ ವರ್ಡ್ಸಿಗೆ ಸೆಮಿ ಸರ್ಕಲ್, ಆರ್ ಅರ್ಧ ಸರ್ಕಲ್ ಎಸ್ ಅಂದರೆ ವರ್ಡ್ಸ್ ಆಯಿತು, ಆರ್ ಅರ್ಧ ಸೆಮಿ ಸರ್ಕಲ್ ವರ್ಡ್ಸ್ ಆಯಿತು. ಅಪ್ವರ್ಡ್ ಆರ್ ಇತ್ತು. ಇಲ್ಲಿ ವರ್ತ್ ಡಬ್ಲ್ಯೂ ಮತ್ತು ಮಚ್ ಓವಲ್ ಯೂಸ್ ಆಗುತ್ತೆ. ವರ್ತ್ ಡಬ್ಲ್ಯೂ ಮತ್ತು ಮಚ್ ಓವಲ್ ಯೂಸ್ ಆಗುತ್ತೆ. ಮಚ್ ಎರಡನೇ ಪ್ಲೇಸ್ ಇರೋದ್ರಿಂದ ಆರ್ಗಿಂತಲೂ ಮುಂಚೆ, ಇಲ್ಲಿ ಆರ್ಗಿಂತಲೂ ಮುಂಚೆ ಡಬ್ಲ್ಯೂ ಬಂದಿದೆ. ಆರ್ಗಿಂತಲೂ ಇಲ್ಲಿ ನೋಡಿ ವರ್ಡ್ಸ್ ವರ್ತ್ ಆರ್ಗಿಂತಲೂ ಮುಂಚೆ ಬಂದಿದೆ. ಸೊ ಇಲ್ಲಿ ಆರ್ಗಿಂತಲೂ ಮುಂಚೆ ಸೆಕೆಂಡ್ ಪ್ಲೇಸ್ನಲ್ಲಿ ರೈಟ್ ಸೆಮಿ ಸರ್ಕಲ್ ಇಡಬೇಕು ವರ್ಡ್ಸ್ ವರ್ತ್. ಲಾಂಗ್ಸ್ ಉಲ್ ಲಾಂಗ್ಸ್ ಉಲ್ ಎಲ್ ಬರೀರಿ, ಎಂ ದಪ್ಪ ಬರೀರಿ ಲಾಂಗ್ಸ್, ಆನಂತರ ಎಲ್ ಹಾಗೆ ಮೇಲ್ಗಡೆ. ಅದನ್ನು ಬೇಕಾದ್ರೆ ಇನ್ನು ಸ್ವಲ್ಪ ಕ್ಲಿಯರಾಗಿ ಸ್ವಲ್ಪ ಕ್ಲಿಯರಾಗಿ ಎಲ್ಲಿ ಇನ್ನು ಸ್ವಲ್ಪ ಮೇಲೆ ಲಾಂಗ್ಸು ಕರೆಕ್ಟ್ ಸೇಮ್ ನೋಡಿ. ಎಲ್ ಬರೀರಿ ಅಂತ ಎಲ್, ಎಂ ದಪ್ಪ ಬರೆದ್ರೆ ಎಂ ಬಿ. ಇಲ್ಲಿ ಲಾಂಗ್ಸ್ ಸರ್ಕಲ್ ಎಸ್ ಬರಲಿ, ಸರ್ಕಲ್ ಎಸ್ ಕ್ಲಿಯರ್ ಕಾಣಲಿ. ಎಲ್ ಓ ಎಂ ಬಿ ಎಸ್ ಲಾಂಗ್ಸ್ ಆಯಿತು. ಇಲ್ಲಿ ಗುಲ್ ಡಬ್ಲ್ಯೂ ಮತ್ತು ಗುಡ್ ಓಲ್ ಇದೆ, ಡಬ್ಲ್ಯೂ ಮತ್ತು ಗುಡ್ ಗುಡ್. ಇದು ಗುಡ್ ಅನ್ನೋದು ಡ್ಯಾಶ್ ಓಯಲ್ ಆಗಿರೋದ್ರಿಂದ ಥರ್ಡ್ ಪ್ಲೇಸಿಗೆ ರೈಟ್ ಸೆಮಿ ಸರ್ಕಲ್ ಇಡಿ. ಥರ್ಡ್ ಪ್ಲೇಸಿಗೆ ರೈಟ್ ಸೆಮಿ ಸರ್ಕಲ್ ಇಡಿ ಲಾಂಗ್ಸ್. ಇಷ್ಟು ಎಕ್ಸಾಂಪಲ್ ಇದೆ. ಇನ್ನೊಂದು ಎರಡು ಓಯಲ್ ಸ್ವಲ್ಪ ಸ್ಪೆಷಲ್ ಇದೆ. ಇಲ್ಲಿ ಏನಾಗಿದೆ, ಕ್ವಾಲಿಟಿ ಮತ್ತು ಕ್ವಾಲಿಫೈ ಎರಡೂ ಸೇಮ್ ಒಂದೇ ಓಯಲ್ ಬರುತ್ತೆ, ಆದರೆ ಕೆಗೆ ಅಟ್ಯಾಚ್ ಆಗೇ ಬಂದುಬಿಟ್ಟಿದೆ ಕ್ವಾಲಿಟಿ. ಹೀಗಾಗಿ ಏನು ಮಾಡ್ತೀವಿ, ಕಲ್ ಬರೀತೀರಿ, ಕಲ್ ಬರೆದು ಟಿ ಬರೆದು. ಇಲ್ಲಿ ಸ್ಟಾರ್ಟಿಂಗ್ನಲ್ಲೇ ಒಂದು ಡಬ್ಲ್ಯೂ ಮತ್ತು ಕ್ವಾಲಿಟಿ ಪಾವಲ್, ಕ್ವಾಲಿಟಿ ಪಾವಲ್. ಸೊ ಹೀಗಾಗಿ ಲೆಫ್ಟ್ ಸೆಮಿ ಸರ್ಕಲ್ ಸ್ಟಾರ್ಟಿಂಗ್ನಲ್ಲಿ ಇಟ್ಬಿಡಿ. ಅದರ ಅರ್ಥ ಕೆ ಡಬ್ಲ್ಯೂ ಎಲ್ ಹೀಗೆ ಓದಬೇಕು, ಕೆ ಡಬ್ಲ್ಯೂ ಓದಬೇಕು ಕ್ವಾಲಿಟಿ. ಸೊ ಕ್ವಾಲಿಫೈನು ಅಷ್ಟೇ, ಕ್ವಾಲಿಫೈ. ಸೊ ಈ ರೀತಿ ಬರೀಬೇಕು ಕ್ಲಿಯರ್. ಕಲ್ ಇದು ಡಬ್ಲ್ಯೂ, ಸೊ ಫಸ್ಟ್ ಕೆ ಓದಿ ಡಬ್ಲ್ಯೂ ಓದಿ ಆ ಓಲ್ ಓಡಿ ಆ ಓಲ್ ಓದಿ ಆಮೇಲೆ ಎಲ್ ಟಿ ಕ್ವಾಲಿಟಿ. ಇಲ್ಲಿ ಕೆ ಡಬ್ಲ್ಯೂ ಎಲ್ ಅನಂತರ ಎಫ್ ಕ್ವಾಲಿಫೈ, ಈ ರೀತಿ ಬರಿಬೇಕು. ಸೊ ಇಷ್ಟು ಈ ಚಾಪ್ಟರ್ನ, ತುಂಬ ಚಿಕ್ಕ ಚಾಪ್ಟರ್ ಇದು. ಇದರನ್ನು ಎಲ್ಲ ಎಕ್ಸಾಂಪಲ್ಸ್ನ ಎಕ್ಸಸೈಸ್ನ ಪ್ರಾಕ್ಟೀಸ್ ಮಾಡಿ ನನಗೆ ನೀವು ರಿಪೋರ್ಟ್ ಹಾಕಬೇಕು ಓದಿದ್ರೆ ಇಲ್ಲ ಅಂತ. ಓಕೆ, ಥ್ಯಾಂಕ್ ಯು. ಏನಾದರೂ ಡೌಟ್ ಇದ್ದರೆ ನನಗೆ ಫೋನ್ ಮಾಡಿ.